ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಸಂಘ ಇದರ ನೇತೃತ್ವದಲ್ಲಿ ಶ್ರೀ ನಾರಾಯಣ ಗುರು ಜಯಂತ್ಯೋತ್ಸವ 2019 ಜನಪ್ರತಿನಿಧಿಗಳಿಗೆ ಸನ್ಮಾನ ಕಾರ್ಯಕ್ರಮ ಎಲ್ಲ ಸಮಾರಂಭದ ಮುಖ್ಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯನ ವಹಿಸಿರುವಂಥ ಶ್ರೀ 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 ವಿಖ್ಯಾತನಂದ ಸ್ವಾಮೀಜಿಯವರೇ, ಸತ್ಯಾನಂದ ತೀರ್ಥ ಸ್ವಾಮೀಜಿಯವರೇ, ರೇಣುಕಾನಂದ ಸ್ವಾಮೀಜಿಯವರೇ ಮತ್ತು ನಮ್ಮೆಲ್ಲರ ಪ್ರೀತಿಯ ಹರಿಪ್ರಸಾದ್ರೆ, ವೇದಿಕೆಯಲ್ಲಿರುವಂಥ ಮಾಲಿಕೆಯ ಗುತ್ತೇದಾರರವರೇ, ಎಲ್ಲ ಗೌರವಾನ್ವಿತ ಶಾಸಕರೇ, ಜನಪ್ರತಿನಿಧಿಗಳೇ, ಬಿ ಎನ್ ಶಂಕರ್ ಪೂಜಾರವರೇ, ಸತ್ಯ ಸುರತ್ಕಲ್ರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ನನ್ನೆಲ್ಲ ಬಂಧುಗಳೇ, ಸ್ನೇಹಿತರೆ, ಶತಮಾನದ ಹಿಂದೆ ಸಾಮಾಜಿಕ ಒಳಗಾದಂಥ ಸಮಾಜ ಯಾವುದು ಕೇಳಿದರೆ ಈಡಿಗರು, ಬಿಲ್ಲವರು, ನಾಮ್ದಾರಿಗಳು, ದೇವರು ಅಂಥೇಳಿ. ಕರ್ನಾಟಕ ರಾಜ್ಯದಲ್ಲಿ ಪರಿಷ್ಕೃತ ಚೆನ್ನಪ್ಪರೆಡ್ಡಿಯ ವರದಿ ಆಧಾರದಲ್ಲಿ ಗಮನಿಸಿದರೆ ಲಿಂಗಾಯತರು, ಒಕ್ಕಲಿಗರು, ಕುರುಬರು, ಬೇರೆ ಬೇರೆ ದಲಿತ ಸಂಘಟನೆಗಳನ್ನು ಹೊರತುಪಡಿಸಿದರೆ ರಾಜ್ಯದ ಒಟ್ಟು ಜನಸಂಖ್ಯೆಯ 4 ಮತ್ತು 5ನೇ ಸ್ಥಾನದಲ್ಲಿ ಈಡಿಗರು, ಬಿಲ್ಲವರು, ನಾಮ್ದಾರಿಗಳಾಗಿರುವಂಥ ನಮ್ಮ ಸಮಾಜ ಇದೆ ಅನ್ನೋದನ್ನು ನಾವ್ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಸಮಬಾಳು ಸಮಪಾಲುಗಳನ್ನು ನಾರಾಯಣ ಗುರುಗಳು ನಮಗೆ ಶತಮಾನದ ಹಿಂದೆ ಉಪದೇಶ ಮಾಡಿದರು. ನಾವು ನೀವೇನಾದರೂ ಯೋಚನೆ ಮಾಡಬೇಕು, ಈ ಸಮಾಜದಲ್ಲಿ ನಾವು ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಾರಾಯಣ ಗುರುಗಳು ಅಂದುಕೊಟ್ಟಿರುವಂಥ ಸಂದೇಶ, ಸಂಘಟನೆಯಿಂದ ಸಮಾಜವನ್ನು ಕಟ್ಟಿರಿ, ಶಿಕ್ಷಣದಿಂದ ಉನ್ನತಕ್ಕೇರಿ ಅನ್ನುವಂಥ ಅವರ ಸಂದೇಶಗಳನ್ನು ನಾವು ಪಾಲಿಸಿದ ಹಿನ್ನೆಲೆಯಲ್ಲಿ ಇವತ್ತು ಸಾಮಾಜಿಕವಾಗಿ ಈ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ತಲೆ ಎತ್ತಿ ಬದುಕಲಿಕ್ಕೆ ಸಾಧ್ಯ ಆಗುವಂಥ ವ್ಯವಸ್ಥೆಯ ನಡುವೆ ನಾವಿದ್ದೇವೆ. ಒಂದು ಮಾತೆಲ್ಲ ನಾವು ಗಮನಿಸಬೇಕಾದಂಥ ಅನಿವಾರ್ಯತೆ ಇದೆ. ಯಾವುದೇ ರಾಜಕೀಯ ಪಕ್ಷದಲ್ಲಿರಲಿ, ಸಮಾಜವನ್ನು ಸಂಘಟನೆ ಮಾಡುವಾಗ ಎಲ್ಲರೂ ಒಟ್ಟಾಗಿ ಒಂದಾಗಿ ಮಾಡದೇ ಇದ್ದರೆ ನಮ್ಮ ಸಂಘಟನೆ ತನ್ನ ಹೆಜ್ಜೆಗಳನ್ನು ಮುಂದಿಡುವುದು ಸುಲಭ ಅಲ್ಲ. ಆ ಕಾರಣಕ್ಕೋಸ್ಕರ ನಾರಾಯಣ ಗುರುಗಳ ಸಂದೇಶವನ್ನು ಗಮನದಲ್ಲಿಟ್ಟುಕೊಂಡು ನಾವು ಸಮಾಜ ಕಟ್ಟುವಾಗ ರಾಜಕಾರಣದಿಂದ ಹೊರತಾದಂಥ ಶಕ್ತಿಯನ್ನು ಪಡಿಬೇಕು ಮತ್ತು ಆ ಮೂಲಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಅನ್ನೋದು ನಮಗೆಲ್ಲರಿಗಿರುವಂಥ ಗುರು ಸಂದೇಶ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಅನಿಸುತ್ತೆ. ಶಂಕರ್ ಪೂಜಾರಿಯವರ ನೇತೃತ್ವದಲ್ಲಿ ಮೊನ್ನೆ ಉಡುಪಿ ಜಿಲ್ಲೆಯಲ್ಲಿ ಒಂದು ಸಮಾರಂಭ ನಡೆದಿತ್ತು. ಸುಮಾರು 30,000 ಜನ ಬೀಡಿಗರು, ಈಡಿಗರು, ಬಿಲ್ಲವರು ಎಲ್ಲ ಒಟ್ಟಾಗಿದ್ದರು. ಆ ಸಂದರ್ಭದಲ್ಲಿ ಒಂದು ಯೋಜನೆಯನ್ನು ಸಮಾಜ ಮುಂದಿಟ್ಟಿದೆ. ನಮ್ಮ ಮುಂದೆ ನಾವಿವತ್ತು 2A ಪ್ರವರ್ಗ 1 ಅದನ್ನು ತೆಗೆದುಕೊಂಡು ಬಂದರೆ ನಮ್ಮ ಮಕ್ಕಳು ಡಾಕ್ಟರ್ ಆಗಲಿಕ್ಕೆ, ಇಂಜಿನಿಯರ್ ಆಗಲಿಕ್ಕೆ ಅನುಕೂಲ ಆಗುತ್ತೆ, ಅದರ ಫೀಸ್ಗಳು ಕಡಿಮೆ ಆಗುತ್ತೆ ಅನ್ನುವಂಥ ಮಾತು ಹೇಳಿದರು. ಸ್ವಲ್ಪ ಆಡಳಿತಾತ್ಮಕವಾದ ಜಿಜ್ಞಾಸೆ ಇರುವುದಿಲ್ಲ ಅಂತ ಹೇಳಿದರೆ 2A ಮೀಸಲಾತಿಯಲ್ಲಿ 12% ಬರುತ್ತೆ, ಪ್ರವರ್ಗ 1 ಹೋದರೆ 4.5%ಗೆ ಮೀಸಲಾಗುತ್ತೆ. ಏನು ಮಾಡಬೇಕು ಅನ್ನುವಂಥ ಚರ್ಚೆ ಮಾಡಿದಾಗ ಅನೇಕ ಹಿರಿಯರು ನಮಗೆ ಕೊಟ್ಟಿರುವಂಥ ಸಲಹೆ, ನಾವು ಪ್ರವರ್ಗ 1 ಸೇರ್ಪಡೆ ಆಗಿದ್ದರೆ 2A ನಮ್ಮ ಮೀಸಲಾತಿಯನ್ನು ಕೂಡ ಆಚೆಗೆ ವರ್ಗಾಯಿಸಬೇಕು ಅನ್ನುವಂಥ ಮಾತುಗಳನ್ನು ಹೇಳಿದಾಗ ಅದು ಸರಿ ಅಂತ ಅನಿಸಿದೆ ನಮಗೆ. ಹೀಗೆ ಸಮಾಜಕ್ಕೆ ಒಂದಿಷ್ಟು ಶಕ್ತಿಗಳನ್ನು ಕೊಡಲಿಕ್ಕೆ ಎಲ್ಲರೂ ಒಟ್ಟಾಗಿ ಒಂದಾಗಿ ಕೆಲಸ ಮಾಡುವಂಥ ಕಾಲಘಟ್ಟದಲ್ಲಿ ಇವತ್ತು ನಾರಾಯಣ ಗುರುಗಳ ಜನ್ಮದಿನಾಚರಣೆಯನ್ನು ನಾವೆಲ್ಲ ಭಾಳ ಪ್ರೀತಿಯಿಂದ ಯೋಚನೆ ಮಾಡ್ತಾ ಇದ್ದೇವೆ. ಸಮಾಜದಲ್ಲಿ ಅನೇಕ ಮುಖಂಡರು ಬಂದು ನಮಗೆ ನಾಯಕತ್ವ ಕೊಡುವಂಥ ಸ್ಥಿತಿಯಲ್ಲಿದ್ದಾರೆ. ನಾನು ವಿನಂತಿ ಮಾಡ್ತೇನೆ, ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಗುತ್ತಿದಾರರವರಿಗೆ ನಾನು ವಿನಂತಿ ಮಾಡ್ತೇನೆ, ಇಡೀ ರಾಜ್ಯವ್ಯಾಪಿ ತಿರುಗಾಟ ಮಾಡಿ ನೀವು ಈ ಸಂಘಟನೆಯನ್ನು ಕಟ್ಟಿದ್ದೀರಿ, ಬೆಳೆಸಿದ್ದೀರಿ. ಈ ಸಂಘಟನೆ ಹಿಂದೆ ನಿಮ್ಮ ಪರಿಶ್ರಮ ಇದೆ. ನಮಗೆ ರಾಜಕಾರಣದಲ್ಲಿರುವವರಿಗೆ, ಮಂತ್ರಿ ಆಗುವವರಿಗೆ, ನಮಗೆಲ್ಲರಿಗೂ ಕೂಡ ನಮ್ಮದೇ ಆದ ಇತಿಮಿತಿಯಲ್ಲಿ ಕೆಲಸ ಮಾಡುವಂಥ ಸಂದರ್ಭಗಳು ಬಂದಾಗ ನೀವು ಇಡೀ ತಂಡದ ಜೊತೆಯಲ್ಲಿ ರಾಜ್ಯಾದ್ಯಂತ ಸುತ್ತಾಟ ಮಾಡಿ. ನಾನು ಮುಜರಾಯಿ ಮಂತ್ರಿಯಾಗಿ ಕೆಲವು ವರ್ಷಗಳ ಹಿಂದೆ ಜಗದೀಶ್ ಶೆಟ್ಟರ್ ಅವರು ಇರುವಾಗ ನಾನು ಮುಜರಾಯಿ ಮಂತ್ರಿಯಾಗಿದ್ದೆ. ಆ ಸಂದರ್ಭದಲ್ಲಿ ದೇವಸ್ಥಾನಗಳು, ದೇವರು ಯಾರು ಕೇಳಿದರೆ ಕೃಷ್ಣನನ್ನು, ಈಶ್ವರನ್ನು, ಪಾರ್ವತಿಯನ್ನು, ಲಕ್ಷ್ಮಿಯನ್ನು ಮಾತ್ರ ದೇವಸ್ಥಾನಗಳ ಪಟ್ಟಿಯಲ್ಲಿತ್ತು. ನಾನು ಮಂತ್ರಿಯಾದ ತಕ್ಷಣ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವುದು ನಾರಾಯಣ ಗುರುಗಳ ಮಂದಿರ ಇದೆಯೋ ಅದೆಲ್ಲವನ್ನ ದೇವಸ್ಥಾನಗಳ ಪಟ್ಟಿಗೆ ಸೇರಿಸಿಬಿಟ್ಟೆ ನಾನು. ಹಾಗಾಗಿ ಸಮಾಜದ ಕಟ್ಟ ಕಡೆಯ ಮನುಷ್ಯರು ಹೇಗೆ ಬದುಕಬೇಕು, ಅವರ ಭಾವನೆಗಳೇನು, ಅವರ ಯೋಚನೆಗಳೇನು, ಏನು ಚಿಂತನೆಗಳೇನು, ನನಗೆ ತಕ್ಷಣ ವಿಮಾನ ನಿಲ್ದಾಣ ಮಾಡಬೇಕು ನನ್ನ ಊರಿನಲ್ಲಿ ಅನಿಸೋದೇ ಇಲ್ಲ. ಅಲ್ಲಿ ಬದಲಾಗಿ ಬಡವರ ಮನೆಯಲ್ಲಿ ಶೌಚಾಲಯ ಉಂಟೋ ಇಲ್ವೋ, ಬಡವರಿಗೆ ಮನೆ ಉಂಟೋ ಇಲ್ವೋ, ಕುಡಿಲಿಕ್ಕೆ ನೀರು ಉಂಟೋ ಇಲ್ವೋ,
ನಡೀಲಿಕ್ಕೆ ದಾರಿ ಉಂಟೋ ಇಲ್ಲೋ ಅನ್ನೋದ್ರ ಬಗ್ಗೆ ನಾನು ಹೆಚ್ಚು ಗಮನ ಕೊಡಬೇಕಾದಂಥ ಅವಶ್ಯಕತೆಗಳಿದೆ. ಅದೆಲ್ಲವೂ ನನಗೆ ಅರ್ಥ ಆಗುತ್ತೆ. ನಿಮ್ಮ ಸಮಾಜದ ಮಂತ್ರಿಯಾಗಿ ನಾನು ಹರಿಪ್ರಸಾದರು ಮತ್ತು ವೇದಿಕೆಯಲ್ಲೆಲ್ಲ ಇರುವವರು ಕೂಡ ನಿಮ್ಮ ಜೊತೆ ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸಗಳನ್ನು ಮಾಡ್ತೇವೆ ಅನ್ನುವಂಥ ಪ್ರೀತಿಯ ಮಾತುಗಳನ್ನು ಹೇಳಿ ಅಧಿಕಾರ ಎರಡು ದಿವಸ ಇರುತ್ತೋ ಇರೋದ್ರಲ್ಲಿ ಗೊತ್ತಿಲ್ಲ, ಇದ್ದಷ್ಟು ದಿವಸ ನಾರಾಯಣ ಗುರುಗಳ ಸಂದೇಶವನ್ನು ಅರ್ಥ ಮಾಡಿಕೊಂಡು ಕೆಲಸಗಳನ್ನು ಮಾಡ್ತೇವೆ ಅಂತೇಳಿ ನಿಮಗೆಲ್ಲರಿಗೂ ಶುಭಕಾಮನೆ ಸಲ್ಲಿಸ್ತೇನೆ. ನಮಸ್ಕಾರ, ಧನ್ಯವಾದ. ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.